ಬೆಳಗಾವಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಪ್ರಧಾನ ಉಪ ವ್ಯವಸ್ಥಾಪಕರಾದ ಎಂ ದೊಡ್ಡಲಿಂಗಣ್ಣವರ್ ಅವರು ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಹಾಗೂ ಅವರ ಜನ್ಮದಿನದ ಆಚರಣೆ ಅದ್ದೂರಿ ಕಾರ್ಯಕ್ರಮ ಜರುಗಿತು. ಪ್ರಸ್ತುತ ರಾಜ್ಯದ 16 ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿ ಸಾವಿರಾರು ಗ್ರಾಹಕರ ಪಾಲಿನ ಆರಾಧ್ಯ ದೈವದ ರೂಪದಲ್ಲಿ ಸಾರ್ವಜನಿಕರಿಗೆ ಸಹಾಯ ಮಾಡಿದ್ದಾರೆ. ವಿವಿಧ ಕ್ಷೇತ್ರಗಳ ಗ್ರಾಹಕರು ಹೇಳಿದ ಪ್ರಕಾರ ದೊಡ್ಡಲಿಂಗಣ್ಣವರವರು ನಮ್ಮ ಪಾಲಿನ ನಿಜವಾದ ದೇವರು, ನಾವು ಇಷ್ಟು ಬೆಳೆಯಲು ಅವರೇ ಸಂಪೂರ್ಣ ಕಾರಣ ಎಂದು ಅವರ ಸಹಾಯ ನೆನೆದು ಹೊಗಳಿ ಕೊಂಡಾಡಿದರು. ಇನ್ನು ಶ್ರೀಯುತರ ಬಗ್ಗೆ ಮಾತನಾಡಿದ ಐಎಎಸ್ ಅಧಿಕಾರಿಗಳಾದ ಶಶಿಧರ್ ಕುರೇರ್ ಮಾತನಾಡಿ ದೊಡ್ಡಲಿಂಗಣ್ಣವರ್ ಅವರು ಚಕ್ರವ್ಯೂಹ ಭೇದಿಸಿದ ಅಭಿಮನ್ಯು ಎಂದರು. ಎಲ್ಲ ನಿವೃತ್ತಿ ಅಧಿಕಾರಿಗಳು ಯಾವುದೂ ಕಪ್ಪಚಿಕ್ಕಿಲ್ಲದೆ ಯಶಸ್ಸಾಗಿ ತಮ್ಮ ವೃತ್ತಿ ಜೀವನವನ್ನು ಮುಕ್ತಾಯ ಮಾಡಿದಾರೆ, ಒಂದು ದೊಡ್ಡ ಚಕ್ರವ್ಯೂಹ ಭೇದಿಸಿ ಒಬ್ಬ ಅಭಿಮನ್ಯಾಗಿ ಹೊರಹೊಮ್ಮಿರ್ತಾರೆ. ಆ ಅಭಿಮನ್ಯಗಳ ಒಂದು ಲಿಸ್ಟ್ನಲ್ಲಿ ನಮ್ಮ ದೊಡ್ಡಲಿಂಗ ಅವರು ಇವತ್ತು ಸೇರ್ಪಡೆ ಆಗ್ತಾರೆ. ಇನ್ನು ಭಾರತ ವೈಭವ ದಿನಪತ್ರಿಕೆಯ ಸಂಪಾದಕರು, ಉದ್ಯಮಿಗಳು, ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎನ್ ಪ್ರಶಾಂತರಾವ್ ಮಾತನಾಡಿ ದೊಡ್ಡಲಿಂಗಣ್ಣವರವರು 60 ವಯಸ್ಸಿನಲ್ಲಿಯೂ ಇನ್ನೂ ಚಿರ ಯುವಕನ ಹಾಗೆ ಚೈತನ್ಯ ಹೊಂದಿರುವುದಕ್ಕೆ ಮುಖ್ಯ ಕಾರಣ ಎಂದರೆ ಅವರ ಸಮಾಜಮುಖಿ ಚಿಂತನೆ, ಕಾಳಜಿ ಎಂದರು. ಯಾಕಂದ್ರೆ ಈ ಆಕ್ಟಿವ್ ಆಗಿ ಏನಾದ್ರೂ ನಮ್ಮ ಡೆವಲಪ್ ಆಗ್ಲಿ ಜನ ಏನಾಗ್ಲಿ, ಯಾಕಂದ್ರೆ ಯಾವಾಗ್ಲಿ ನಾವು ಕುತ್ಕೊಳ್ಳೋದ ನಮ್ಮ ಮಕ್ಕಳು ನೋಡ್ರಿ, ಎಂಟ ಡೆಲ್ಲಿಗೆ ಕಲ್ತರು, ಜಾಬ್ ಮಾಡಕಂತಾರು, ಒಂದು ಹೆಮ್ಮೆಯಿಂದ ಅವ್ರು ಯಾಕೆ ಹೇಳ್ತಿದ್ರೆ ನಮ್ಮ ಮಕ್ಕಳನ್ನ ಹಂಗೆ ತಯಾರಾಗಂತ ಒಂದು ಉದಾಹರಣೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಂಡ ದೊಡ್ಡಲಿಂಗಣ್ಣವರು ಕಾನೂನಿನ ಹಾದಿಯಲ್ಲೇ ಗ್ರಾಹಕರಿಗೆ ಸರ್ಕಾರಿ ಸೌಲಭ್ಯ ನೀಡಿ ಸಂಸ್ಥೆ ಬೆಳವಣಿಗೆಗೆ ಕೂಡ ಮಾಡಿದ ಹೆಮ್ಮೆ ಇದೆ ಎಂದರು. ಮುಂದಿನ ದಿನಗಳಲ್ಲಿ ತಾವು ಕೂಡ ಒಬ್ಬ ಉದ್ಯಮಿದಾರ ಆಗಿ ಅನೇಕರಿಗೆ ಉದ್ಯೋಗ ಒದಗಿಸುವ ಮಹಾ ಕನಸು ಹೊಂದಿರುವುದಾಗಿ ಸಂಸ್ಥೆ ಸಿಬ್ಬಂದಿ ಹಿತೈಷಿಗಳು ಎಲ್ಲರೂ ನನ್ನ ಈ ಸಾಧನೆಗೆ ಕಾರಣವಾಗಿದ್ದು ಈ ಮೂಲಕ ಎಲ್ಲರಿಗೂ ಧನ್ಯವಾದ ಎಂದರು. ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಬಗ್ಗೆ ಹೇಳಬೇಕು ವಿಶೇಷವಾಗಿ ಅಂದರೆ ನನಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟು ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟು ಅಲ್ಲಿ ಗ್ರಾಹಕರಿಗೆ ವಿಶೇಷವಾದಂಥ ಒಂದು ಸೌಲಭ್ಯವನ್ನು ನಾನು ಒದಗಿಸಿ ಗದಗ ಇರ್ಬೋದು, ಹಾವೇರಿ ಇರ್ಬೋದು, ದಾವಣಗೆರೆ ಇರ್ಬೋದು, ಬೆಳಗಾವಿ ಇರ್ಬೋದು ಅಥವಾ ಧಾರವಾಡ ಇರ್ಬೋದು, ಈ ಶಾಖೆಗಳಲ್ಲಿ ವಿಶೇಷವಾಗಿ ನಾನು ಭಾಳ ಮುತುವರ್ಜಿಯಿಂದ ಕೆಲಸ ಮಾಡಿದ್ದು ಮತ್ತು ಅಲ್ಲಿ ವಿಶೇಷವಾಗಿ ವಸೂಲಾತಿ ಕೆಲಸದಲ್ಲಿ ಮತ್ತು ಸಾಲ ಮಂಜೂರಾತಿನಲ್ಲಿ ಆಗಲಿ ಅಥವಾ ಸಾಲ ವಿತರಣೆಯಲ್ಲಿ ಆಗಲಿ ದೊಡ್ಡ ಪ್ರಮಾಣದ ಸಾಧನೆಯನ್ನು ಮಾಡಿ ರಾಜ್ಯದಲ್ಲಿ ನಮ್ಮ ಗದಗ, ಹಾವೇರಿ ಮತ್ತು ದಾವಣಗೆರೆ ಅತಿ ಉನ್ನತ ಸ್ಥಾನದಲ್ಲಿ ಬರುವಂಗೆ ನಾನು ಕಾರ್ಯವನ್ನು ನಿರ್ವಹಿಸಿದ್ದು ಭಾಳ ತೃಪ್ತಿದಾಯಕವಾಗಿದೆ ಮತ್ತು ಸಂಸ್ಥೆಯು ಸಹ ನನಗೆ ಭಾಳ ಬೆಂಬಲವನ್ನು ಕೊಟ್ಟು ಸಮಯಕ್ಕೆ ಸರಿಯಾಗಿ ಪದೋನ್ನತಿಯನ್ನು ಕೊಟ್ಟು ಗೌರವದಿಂದ ಕಂಡಿದ್ದಕ್ಕೆ ನಾನು ಸಂಸ್ಥೆಯ ಚಿರಋಣಿಯಾಗಿದ್ದೇನೆ. ಸಿಬ್ಬಂದಿ ವರ್ಗ ನನ್ನ ಭಾಳ ಪ್ರೀತಿಯಿಂದ ಕಾಣುತ್ತದೆ. ಕೆಲಸದ ನಿಮಿತ್ತ ನಾನು ನೇರವಾಗಿ ಕಡಕಾಗಿ ಮತ್ತು ಕಾನೂನು ಪಾಲನೆಗಾಗಿ ಕೆಲಸ ಮಾಡಿ ಸಂಸ್ಥೆಯ ಅಭಿವೃದ್ಧಿಗಾಗಿ ನಾನು ದುಡಿಯೋದ್ರಿಂದ ನಮ್ಮ ಸಿಬ್ಬಂದಿ ವರ್ಗ ತುಂಬ ಗೌರವದಿಂದ ನನಗೆ ಇವತ್ತು ಬೀಳ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ, ಹುಟ್ಟುಹಬ್ಬದ ಕಾರ್ಯಕ್ರಮ ಮತ್ತು ಗೌರಿ ಗಣೇಶ ಹಬ್ಬದ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಪ್ರೀತಿ, ಗೌರವ ಮತ್ತು ಹೆಮ್ಮೆಯಿಂದ ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಂಡು ನನಗೆ ಭಾಳ ಗೌರವದಿಂದ ನಡೆಸಿಕೊಂಡಿದ್ದಕ್ಕೆ ನಾನು ನನ್ನ ಸಿಬ್ಬಂದಿ ವರ್ಗಕ್ಕೆ ನಾನು ಚಿರಋಣಿ. ಬ್ಯೂರೋ ರಿಪೋರ್ಟ್, ಪ್ರಕಾಶ್ ಕುರ್ಗುಂದ್, ಭಾರತ್ ವೈಭವ ನ್ಯೂಸ್, ಬೆಳಗಾವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.